ಈಗ ನಾವು ಒಂದು ತ್ರಿಕೋನಾಕೃತಿಯನ್ನು ಚದುರಾಕಾರದಲ್ಲಿ ಅದರ ಕ್ಷೇತ್ರವನ್ನು ಬದಲಿಸುವ ಪ್ರಯೋಗವನ್ನು ಮಾಡುವ. ಇದಕ್ಕಾಗಿ ಯಾವುದೇ ರೀತಿಯ ಅಳತೆಗಳನ್ನು ಮಾಡುವ ಕಾರಣವಿಲ್ಲ. ಕಾಗದದ ಮಡಿಕೆ ಹಾಗೂ ಪೆನ್ನಿನ ಗುರುತಿನಿಂದ ಈ ಪ್ರಯೋಗವನ್ನು ಮಾಡಬಹುದು. ತ್ರಿಕೋನದ ಶಿರೋಬಿಂದುವಿನ ಹತ್ತಿರ ಕಾಗದವನ್ನು ಆಯತಾಕಾರದಲ್ಲಿ ಮಡಿಚಿ. ತ್ರಿಕೋನದ ಕ್ಷೇತ್ರವು 1-2 ಅಂಶ ಎತ್ತರ ಹಾಗೂ ತಳಬದಿ ಇರುತ್ತದೆ. ಈ ಆಯತಾಕಾರವನ್ನು ಅರ್ಧದಲ್ಲಿ ಮಡಿಚಿ ರೇಷೆಯನ್ನು ಗುರುತಿಸಿ. ಈಗ ಈ ತ್ರಿಕೋನವು ಆಯತಾಕಾರದಲ್ಲಿ ಸರಿಯಾಗಿ ಕುಳಿತಿದೆ. ಈ ಆಯತಾಕಾರದ ಮತ್ತೆ ಅರ್ಧದಲ್ಲಿ ಮಡಿಚಿ. ಈ ಹೊಸ ಆಯತಾಕಾರದ ಕ್ಷೇತ್ರ ತ್ರಿಕೋನದ ಕ್ಷೇತ್ರದಷ್ಟಿದೆ. ಈ ರೇಷೆಯನ್ನು ಪೆನ್ಸಿಲ್ನಿಂದ ಗುರಿಸಿಕೊಳ್ಳಿ. ಎ ಗುಣಿಲೆ ಬಿ ಈಕ್ವಲ್ ಟು ಎ ಬಿ. ಈಗ ಇದನ್ನು ತ್ರಿಕೋನಾಕಾರದಲ್ಲಿ ಮಡಿಚಿ. 2 ಬಿಂದುವನ್ನು ಗುರುತಿಸಿ. ಇನ್ನೊಮ್ಮೆ ಇನ್ನೊಂದು ಮೂಲೆಯಿಂದ ಮಡಿಚಿ ಎತ್ತರದ ಬಿಂದುವನ್ನು ಗುರುತಿಸಿ. ಇಲ್ಲಿ 3 ಬಿ ಭುಜಗಳು ದೊರೆಯುವು. ಈ ಬಿಂದುಗಳಿಂದ ಕಾಗದದ ತುತ್ತಿರುವವರೆಗೆ ರೇಷೆಯನ್ನು ಗುರುತಿಸಿ. ಪೂರ್ಣಭುಜ ಎ ಹಾಗೂ ಉದ್ದ ರೇಷೆಯವರೆಗೆ ಎ ಮೈನಸ್ ಬಿ ಹಾಗೂ ಎತ್ತರ ಬಿದಷ್ಟಿದೆ. ಮೇಲಿನ ಅಳತೆಯಲ್ಲಿ ಎ ಪ್ಲಸ್ ಬಿ ರಷ್ಟಿದೆ. ಎ ಪ್ಲಸ್ ಬಿಯು 4 ಪಟ್ಟಿದೆ. ಈ ರೇಷೆಯನ್ನು ಗುರುತಿಸಿಕೊಳ್ಳಿ. ಈ ಚದುರಾಕಾರಗಳನ್ನು ಮಡಿಚಿ ತೊಡೆದಾಗ 4 ಸಲ ಮಡಿಸಿದಾಗ ಕ್ಷೇತ್ರವು ಅಗಲವಾದಷ್ಟು ಆಗುವುದು. ಅದು ನಮ್ಮ ತ್ರಿಕೋನದ ಕ್ಷೇತ್ರವಾಗಿ ಇರುವುದು ಎಂಬುದನ್ನು ನೀವು ಗಮನಿಸಿ. ಇದು ಎ ಪ್ಲಸ್ ಬಿ ಭುಜ ಹಾಗೂ ಅದು ಎ ಮೈನಸ್ ಬಿ ಭುಜ. ಇದನ್ನು ನೀವು ಅಳತೆ ಪಟ್ಟಿಯಿಂದ ಗುರುತಿಸಿಕೊಳ್ಳಿ. ಈಗ ಇಲ್ಲಿ ಇನ್ನೊಮ್ಮೆ ತ್ರಿಕೋನ ಮಾಡಿ ಹಾಗೂ ಇನ್ನೊಂದು ತ್ರಿಕೋನವನ್ನು ಮಾಡಿ. ಈ ರೀತಿಯಾಗಿ ಈ ಪೇಪರ್ವನ್ನು ಗುರುತಿಸಿಕೊಳ್ಳಿ. ಈ ಚದುರಾಕಾರದಷ್ಟೇ ತ್ರಿಕೋನಿನ ಕ್ಷೇತ್ರವು ಇರುವುದು. ಈಗ ಇದನ್ನು ಮತ್ತೊಮ್ಮೆ ಮಡಿಚಿ ನೋಡಿ. ಇದರಿಂದ ನಿಮಗೆ ಇಲ್ಲಿ ತ್ರಿಕೋನದ ಆಕಾರದಷ್ಟೇ ಚದುರಾಕಾರ ಇರುವುದು ಎಂಬುದು ಗೊತ್ತಾಗುವುದು. ಇದು ಚದುರಾಕಾರ. ಇದಕ್ಕೆ ನೀವು ಬಣ್ಣ ತುಂಬಿ ಅದನ್ನು ಸಿಂಗರಿಸಬಹುದು. ಹಾಗೂ ಇದು ಕೆಳಗಿನದು ತ್ರಿಕೋನಾಕಾರ. ಅದರಲ್ಲಿ ಕೂಡ ಬೇರೆ ಬಣ್ಣದ ಒಂದು ತುಂಬಿ ನೀವು ಅಳೆಯಬಹುದು.